ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 124ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ರಾವಣನ ಮರಣಾನಂತರ ದೇವತೆಗಳೆಲ್ಲರೂ ಪ್ರತ್ಯಕ್ಷರಾಗಿ ಶ್ರೀರಾಮನ ಪರತ್ವವನ್ನು, ಸೀತೆಯ ಪರಿಶುದ್ಧತೆಯನ್ನು ಜಗತ್ತಿಗೆ ತೋರಿಸಿಕೊಡುತ್ತಾರೆ. ತದನಂತರದಲ್ಲಿ ಮಹಾದೇವನು ದಶರಥನಾದ, ಅಂದರೆ ಶ್ರೀರಾಮನ ತಂದೆಯಾದ ದಶರಥನನ್ನು ಶ್ರೀರಾಮನಿಗೆ ತೋರಿಸಿ, ಆಗ ದಶರಥನು ಆನಂದದಿಂದ ತನ್ನ ಮಕ್ಕಳಾದ ರಾಮಲಕ್ಷ್ಮಣರನ್ನು ಅನಮುದ್ದಿಸಿ ಸೊಸೆಯಾದ ಸೀತೆಯಗೆ ಕೂಡ ಶುಭವಾದ ವಾಕ್ಯವನ್ನು ನುಡಿದು ತಾನು ದೇವಲೋಕಕ್ಕೆ ಹೊರಟು ಹೋಗುತ್ತಾನೆ. ಆ ನಂತರದಲ್ಲಿ ಇಂದ್ರನು, ನಾವೆಲ್ಲ ದೇವತೆಗಳು ನಿನಗೆ ದರ್ಶನ ಕೊಟ್ಟಿರುವುದರಿಂದ ಈ ದರ್ಶನ ಲಾಭವು ಆಗಲೇಬೇಕು, ಅದು ವ್ಯರ್ಥವಾಗಬಾರದು, ಅದಕ್ಕಾಗಿ ನಿನಗೆ ಏನು ಬೇಕೋ ಕೇಳಿಕೋ ಎಂದಾಗ ಶ್ರೀರಾಮನು, ತನಗಾಗಿ ಇಲ್ಲಿಯವರೆಗೂ ಬಂದು ಯುದ್ಧ ಮಾಡಿ ಆ ಯುದ್ಧದಲ್ಲಿ ಗಾಯಗೊಂಡಿರುವವರು, ಮರಣವನ್ನೇ ಹೊಂದಿರುವವರು ಇವರೆಲ್ಲರೂ ಸ್ವಸ್ಥವಾಗಬೇಕು, ಅಂದರೆ ಎಲ್ಲ ವಾನರರು, ಗೋಲಾಂಗುಲಗಳು, ಕರಡಿಗಳು ಎಲ್ಲರೂ ಸ್ವಸ್ಥವಾಗಲೆಂದು ಬಯಸುತ್ತಾನೆ. ಅದರಂತೆಯೇ ಅವರು ಇರುವ ಪ್ರದೇಶದಲ್ಲಿ ಯಥೇಚ್ಛವಾದ ಫಲಮೂಲಗಳು ಹಾಗೂ ನಿರ್ಮಲವಾದ ನದಿಯ ನೀರು ದೊರೆಯಲೆಂದು ಆಶಿಸುತ್ತಾನೆ. ಇಂದ್ರನು ಅದರಂತೆಯೇ ವರವನ್ನು ಕೊಡುತ್ತಾನೆ. ಆ ಕಾರಣದಿಂದಾಗಿ ಇಂದಿಗೂ ಕೂಡ ವಾನರರು ವಾಸ ಮಾಡುವಂತಹ, ಅಂದರೆ ಕಪಿಗಳು ಇರುವಂತಹ ಕಾಡಿನಲ್ಲಿ ಯಥೇಚ್ಛವಾದ ಫಲಮೂಲಗಳನ್ನು ಹಾಗೂ ಸಮೃದ್ಧವಾದ ನೀರನ್ನು ಕಾಣಬಹುದು. ಆ ಕಾರಣದಿಂದಾಗಿ ನಾವು ಕಾಡನ್ನು ಹೆಚ್ಚು ಹೆಚ್ಚು ಬೆಳೆಸಿದರೆ, ಯಾವ ಕಾಡಿನಲ್ಲಿ ಹೆಚ್ಚು ಹೆಚ್ಚು ವನ್ಯ ಮೃಗಗಳಿರುವವು ಅಲ್ಲದು ಅಂತಹ ಕಾಡುಗಳು ಸಹಜವಾಗಿಯೇ ಫಲ ಸಮೃದ್ಧವಾಗಿಯೂ ನಿರ್ಮಲವಾದ ಶುಭ್ರವಾದ ನೀರಿನಿಂದಲೂ ತುಂಬಿರುತ್ತದೆ. ರಾಮನು ಆ ರಾತ್ರಿ ಮಲಗಿ ಸುಖವಾಗಿ ಎಚ್ಚೆತ್ತ ಮೇಲೆ ಶತ್ರು ಸಂಹಾರಕನಾದ ಆತನಿಗೆ ವಿಭೀಷಣನು ಜಯಕಾರ ಹೇಳಿ ಕೈಜೋಡಿಸಿಕೊಂಡು, ಎಲೈ ರಾಮನೇ, ಅಲಂಕಾರ ಮಾಡಲು ಬಲ್ಲವರಾದ ಕಮಲ ಲೋಚನೆಯರಾದ ಈ ಸ್ತ್ರೀಯರು ನಿನ್ನ ಬಳಿಯಲ್ಲಿದ್ದುಕೊಂಡು ಕ್ರಮವರಿತು ಸ್ನಾನ ಮಾಡಿಸುವರು. ಸ್ನಾನವನ್ನು, ಅಂಗಲೇಪನಗಳನ್ನು, ವಸ್ತ್ರಾಭರಣಗಳನ್ನು, ಬಗೆ ಬಗೆಯ ದಿವ್ಯ ಚಂದನಗಳನ್ನು, ಹಾರಗಳನ್ನು, ನನ್ನನ್ನು ಅನುಗ್ರಹಿಸುವ ದೃಷ್ಟಿಯಿಂದ ಎಲ್ಲವನ್ನೂ ಸ್ವೀಕರಿಸು ಎಂದನು. ಹೀಗೆನ್ನಲು ರಾಮನು ವಿಭೀಷಣನನ್ನು ಕುರಿತು, ಸುಗ್ರೀವನೇ ಮೊದಲಾದ ವಾನರ ಪ್ರಮುಖರನ್ನು ಸ್ನಾನ ಮಾಡಲು ಆಹ್ವಾನಿಸು. ಸುಖಕ್ಕೆ ಅರ್ಹನಾದವನು ಸುಕುಮಾರನು, ಮಹಾಬಾಹುವು, ಸತ್ಯ ಪ್ರತಿಜ್ಞೆಯುಳ್ಳವನು, ಧರ್ಮಾತ್ಮನು ಆದ ಕುಮಾರ ಭರತನು ನನ್ನ ನಿಮಿತ್ತವಾಗಿ ಅಲ್ಲಿ ಪರಿತಪಿಸುತ್ತಿರುವನು. ಧರ್ಮಚಾರಿಯಾದ ಕೈಕೇಯಿ ಪುತ್ರನಾದ ಆ ಭರತನಿಲ್ಲದೆ ನನಗೆ ಮಂಗಳ ಸ್ನಾನವು, ವಸ್ತ್ರಾಭರಣಗಳು ಸಮ್ಮತವಿಲ್ಲ. ಇಲ್ಲಿಂದಲೇ ನಾನು ಬೇಗನೆ ಆ ಪಟ್ಟಣಕ್ಕೆ ಹಿಂದಿರುಗುವೆನು. ಅಯೋಧ್ಯೆಗೆ ಹೋಗುವ ಮಾರ್ಗವು ಅತ್ಯಂತ ದುರ್ಗಮವಾಗಿದೆ ಎಂದು ಉತ್ತರ ಕೊಟ್ಟನು. ರಾಮನು ಹೀಗೆನ್ನಲು ವಿಭೀಷಣನು ರಾಮನಿಗೆ ಹೀಗೆಂದು ಪ್ರತ್ಯುತ್ತರ ಕೊಟ್ಟನು. ರಾಜಕುಮಾರನೇ, ಒಂದು ಹಗಲಿನಲ್ಲಿ ನಿನ್ನನ್ನು ಆ ಪಟ್ಟಣಕ್ಕೆ ಸೇರಿಸುತ್ತೇನೆ, ನಿನಗೆ ಮಂಗಳವಾಗಲಿ. ನನ್ನ ಸಹೋದರನಾದ ಕುಬೇರನಿಗೆ ಸೇರಿದ್ದ ಪುಷ್ಪಕವೆಂಬ ಸೂರ್ಯ ಸಮಾನವಾದ ಕಾಂತಿಯುಳ್ಳ ವಿಮಾನವನ್ನು ರಾವಣನು ತನ್ನ ಬಲ ಸಾಮರ್ಥ್ಯದಿಂದ ಅಪಹರಿಸಿದ್ದನು. ಆಜ್ಞೆ ಮಾಡಿದಂತೆ ಹೋಗಬಲ್ಲ ದಿವ್ಯವಾದ ಆ ಉತ್ತಮ ವಿಮಾನವನ್ನು ರಾವಣನು ಕುಬೇರನನ್ನು ಯುದ್ಧದಲ್ಲಿ ಸೋಲಿಸಿ ಅಪಹರಿಸಿ ತಂದಿದ್ದನು. ಎಲೈ ಅಮಿತ ಪರಾಕ್ರಮಿಯೇ, ಇದು ನಿನಗಾಗಿ ಕಾದಿಡಲ್ಪಟ್ಟು ನಿಂತಿದೆ. ಮೇಘ ಸದೃಶವಾದ ಆ ವಿಮಾನವು ಇಲ್ಲೇ ಇದೆ. ಆ ವಿಮಾನದಲ್ಲಿ ಕುಳಿತು ನೀನು ನಿರಾಯಾಸವಾಗಿ ಅಯೋಧ್ಯೆಗೆ ಹೋಗುವೆಯಂತೆ. ಪ್ರಾಜ್ಞನೇ, ನಿನ್ನ ಅನುಗ್ರಹವು ನನ್ನ ಮೇಲಿರುವುದಾದರೆ, ಅಂದರೆ ನನ್ನ ಗುಣಗಳನ್ನು ನೀನು ಸ್ಮರಿಸುವುದೇ ಆದರೆ, ನನ್ನಲ್ಲಿ ನಿನಗೆ ವಿಶ್ವಾಸವಿರುವುದಾದರೆ, ಇನ್ನು ಸ್ವಲ್ಪ ಕಾಲ ಇಲ್ಲಿ ಇರು. ನಾ ತಮ್ಮ ಲಕ್ಷ್ಮಣನಿಗೂ, ಭಾರ್ಯೆ ಸೀತೆಗೂ, ನಿನಗೂ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಗೌರವಿಸಿದ ನಂತರ ಹೋಗುವೆಯಂತೆ. ಎಲೈ ರಾಮ, ನಾನು ನೀಡುವ ಪ್ರೀತಿಯುಕ್ತವಾದ ಸತ್ಕಾರವನ್ನು ಸೇನಾಸಮೇತನಾಗಿ ಮಿತ್ರ ಪರಿವಾರದವರೊಂದಿಗೆ ಸ್ವೀಕರಿಸುವವನಾಗು. ರಾಮ, ಪ್ರೀತಿಯಿಂದಲೂ, ಗೌರವದಿಂದಲೂ, ಸೌಹಾರ್ದದಿಂದಲೂ ನಾನು ಬೇಡಿಕೊಳ್ಳುತ್ತಿದ್ದೇನೆ. ನಾನು ಸೇವಕ, ನಿನ್ನನ್ನು ಆಜ್ಞಾಪಿಸುತ್ತಿಲ್ಲ. ಹೀಗೆನ್ನಲು ಬಳಿಕ ರಾಮನು ವಾನರ ರಾಕ್ಷಸರೆಲ್ಲರಿಗೂ ಕೇಳಿಬರುವಂತೆಯೇ ವಿಭೀಷಣನಿಗೆ ಪ್ರತ್ಯುತ್ತರ ಕೊಟ್ಟನು. ಸೌಮ್ಯನೇ, ಶತ್ರು ಸಂಹಾರಕನೇ, ನಿನ್ನ ಮಂತ್ರಿತ್ವದಿಂದಲೂ, ಕಾರ್ಯಗಳಿಂದಲೂ, ಉತ್ತಮವಾದ ಸೌಹಾರ್ದದಿಂದಲೂ, ಎಲ್ಲ ರೀತಿಯಿಂದಲೂ ನಾನು ಈಗಾಗಲೇ ಗೌರವಿಸಲ್ಪಟ್ಟಿರುವೆನು. ರಾಕ್ಷಸ ರಾಜನೇ, ನಿನ್ನ ಈ ಮಾತನ್ನು ನಡೆಸಬಾರದೆಂದಿಲ್ಲ,
ಆದರೆ ನನ್ನ ತಮ್ಮ ಭರತನನ್ನು ನೋಡಬೇಕೆಂದು ಮನಸ್ಸು ನನ್ನನ್ನು ತ್ವರೆಪಡಿಸುತ್ತಿದೆ. ನನ್ನನ್ನು ಹಿಂತಿರುಗಿಸಿ ಕರೆದುಕೊಂಡು ಹೋಗಬೇಕೆಂದೇ ಭರತನು ಚಿತ್ರಕೂಟಕ್ಕೆ ಬಂದಿದ್ದನು. ತಲೆಬಾಗಿ ಬೇಡಿದ ಆತನ ಮಾತನ್ನು ನಾನು ಆಗ ನಡೆಸಲಾಗಲಿಲ್ಲ. ಕೌಸಲ್ಯೆಯನ್ನು, ಸುಮಿತ್ರೆಯನ್ನು, ಯಶೋವಂತಳಾದ ಕೈಕೇಯಿಯನ್ನು, ಆಚಾರ್ಯರುಗಳನ್ನು, ಮಿತ್ರರನ್ನು, ಪುರಜನರನ್ನು, ಅವರ ಮಕ್ಕಳನ್ನು ನೋಡಲು ಕಾತುರದಿಂದಿರುವೆನು. ರಾಕ್ಷಸರಾಜನೇ, ಬೇಗನೆ ನನಗಾಗಿ ವಿಮಾನವನ್ನು ತರಿಸು. ನನ್ನ ಕೆಲಸ ಮುಗಿದ ಮೇಲೆ ಇಲ್ಲಿರಲು ನಾನು ಹೇಗೆ ಸಮ್ಮತಿಸಲಿ? ಸೌಮ್ಯನೇ, ನನಗೆ ಅಪ್ಪಣೆ ಕೊಡು. ವಿಭೀಷಣ, ನನಗೆ ಎಲ್ಲ ಗೌರವವೂ ಸಂದವು. ಕೋಪ ಮಾಡಿಕೊಳ್ಳಬೇಡ, ಬೇಗನೆ ನನಗೆ ಅನುಮತಿ ಕೊಡು. ರಾಮನ ಮಾತು ಕೇಳಿ ರಾಕ್ಷಸರಾಜನಾದ ವಿಭೀಷಣನು ಆ ವಿಮಾನವನ್ನು ತೆಗೆದುಕೊಂಡು ಬೇಗನೆ ಹಿಂತಿರುಗಿ ಬಂದನು. ಅದರ ವಿಭಾಗಗಳು ಚಿನ್ನದಿಂದ ಚಿತ್ರಿತವಾಗಿದ್ದವು. ವೈಢೂರ್ಯದಿಂದ ತುಂಬಿದ ವೇದಿಕೆಗಳಿದ್ದವು. ಮಂಟಪಗಳು ನೆರೆದಿದ್ದವು. ಎಲ್ಲೆಲ್ಲಿಯೂ ಬೆಳ್ಳಿಯ ಪ್ರಭೆ ಬಿಳಿಯ ಧ್ವಜ ಪತಾಕೆಗಳಿಂದ ಅಲಂಕೃತವಾಗಿತ್ತು. ಬಂಗಾರದ ಒಳಮನೆಗಳಿಂದ ಶೋಭಿಸುತ್ತಾ ಬಂಗಾರದ ಕಮಲಗಳಿಂದ ಅಲಂಕೃತವಾಗಿದ್ದಿತು. ಕಿರುಗಂಟೆಗಳ ಸಾಲುಗಳು, ಮುತ್ತಿನ ಮಣಿಗಳ ಕಿಟಕಿಗಳು ಇದ್ದವು. ಅಲ್ಲಲ್ಲಿ ದೊಡ್ಡ ಘಂಟೆಗಳು ಸುತ್ತಲೂ ಮಧುರ ಧ್ವನಿಗಳು ಧ್ವನಿಯನ್ನು ಕೊಡುತ್ತಿದ್ದವು. ಮುತ್ತು ಬೆಳ್ಳಿಗಳನ್ನು ಹೋಲುವ ಅಲಂಕೃತಗಳಾದ ಅನೇಕ ಪ್ರಾಕಾರಗಳಿಂದ ಕೂಡಿ ಮೇರು ಪರ್ವತದ ಶಿಖರದಂತಿದ್ದ ಅದನ್ನು ವಿಶ್ವಕರ್ಮನು ರಚಿಸಿದ್ದನು. ಸ್ಫಟಿಕ ಮಣಿಗಳಿಂದ ಚಿತ್ರಿತವಾದ ನೆಲದಿಂದಲೂ, ವೈಡೂರ್ಯದ ಉತ್ತಮ ಆಸನಗಳಿಂದಲೂ, ಬಹಳ ಬೆಲೆಬಾಳುವ ಶ್ರೇಷ್ಠವಾದ ಶಯ್ಯಗಳಿಂದಲೂ ಆ ವಿಮಾನವು ಕೂಡಿದ್ದಿತು. ಅವಹೇಳನ ಮಾಡಲಾಗದಂತಹ ಮನೋವೇಗದಿಂದ ಹೋಗತಕ್ಕ ಆ ವಿಮಾನವು ಸಿದ್ಧವಾಗಿದೆ ಎಂದು ರಾಮನಿಗೆ ತಿಳಿಸಿ ವಿಭೀಷಣನು ಅಲ್ಲೇ ನಿಂತನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 124ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.